ಹಲೋ ನಮಸ್ಕಾರ ಎಲ್ಲರಿಗೂ. ಇನ್ಫೋ ಮಾಸ್ಟರ್ನ ಮತ್ತೊಂದು ಹೊಸ ವಿಡಿಯೋಗೆ ಓಕೆ ಬನ್ನಿ. ಇವತ್ತಿನ ವಿಡಿಯೋ ಕಡೆ ಹೋಗೋಣ. ಫ್ಯಾಕ್ಟ್ ನಂಬರ್ 1, ವೀಕ್ಷಕರೇ, ಈ ನಮ್ಮ ಪರಿಸರವನ್ನು ಒಂದು ಅದ್ಭುತವಾದ ಸೃಷ್ಟಿ ಎಂದು ಹೇಳಬಹುದು. ಏಕೆಂದರೆ ಈ ನಮ್ಮ ಪರಿಸರದಲ್ಲಿ ಆಗುವ ಬದಲಾವಣೆಗಳು ಅವು ಯಾವುದು ಎಂದರೆ ಅದುವೇ ಋತುಗಳು. ಹೌದು, ಈ ನಮ್ಮ ಪರಿಸರವು ಕಾಲಕ್ಕೆ ತಕ್ಕಂತೆ ಋತುಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತದೆ. ಅದರಲ್ಲಿ ಈ ಮಳೆಗಾಲವೂ ಸಹ ಒಂದು. ಈ ಮಳೆ ಬಂದಾಗ ಮನುಷ್ಯರು ಹಾಗೂ ಪ್ರಾಣಿ ಹಾಗೂ ಪಕ್ಷಿಗಳು ಇವೆಲ್ಲವೂ ಮಳೆ ಬರುವ ಸಮಯದಲ್ಲಿ ತಮ್ಮ ತಮ್ಮ ನಿವಾಸಗಳಿಗೆ ತೆರಳುತ್ತವೆ. ಆದರೆ ವೀಕ್ಷಕರೇ, ಈ ಪಕ್ಷಿಗಳಲ್ಲಿ ಈ ಹದ್ದು ಮಾತ್ರ ಮಳೆ ಬಂದಾಗ ತನ್ನ ಮನೆಗೆ ಹೋಗುವುದಿಲ್ಲ, ಬದಲಾಗಿ ಮೋಡಗಳ ಮೇಲೆ ಹೋಗುತ್ತದೆ. ಫ್ಯಾಕ್ಟ್ ನಂಬರ್ 2, ಪಕ್ಷಿಗಳು, ವೀಕ್ಷಕರೇ, ಈ ಪಕ್ಷಿಗಳ ಹಾರಾಟವನ್ನು ನೀವು ನೋಡಿರಬಹುದು. ಈ ಪ್ರಪಂಚದಲ್ಲಿರುವ ಎಲ್ಲ ಪಕ್ಷಿಗಳು ಮುಂದಕ್ಕೆ ಹಾರಾಟವನ್ನು ಮಾಡುತ್ತವೆ. ಆದರೆ ಈ ಪ್ರಪಂಚದಲ್ಲಿ ತಲೆ ಕೆಳಗಾಗಿ ಮತ್ತು ಹಿಂದಕ್ಕೆ ಹಾರಬಲ್ಲ ಏಕೈಕ ಪಕ್ಷಿ ಯಾವುದೆಂದರೆ ಅದುವೇ ಹಮ್ಮಿಂಗ್ ಬರ್ಡ್. ಹೌದು, ಈ ಪಕ್ಷಿಯು ತಲೆಗಳಾಗಿ ಹಾಗೂ ಹಿಂದಕ್ಕೆ ಹಾರಬಲ್ಲ ಪಕ್ಷಿಯಾಗಿದೆ. ಈ ಹಮ್ಮಿಂಗ್ ಬರ್ಡನ್ನು ಕನ್ನಡದಲ್ಲಿ ಝೇಂಕಾರದ ಹಕ್ಕಿ ಎಂದು ಕರೆಯಲಾಗುತ್ತದೆ. ಫ್ಯಾಕ್ಟ್ ನಂಬರ್ 3, ಸೀನುವಿಕೆ, ವೀಕ್ಷಕರೇ, ಈ ನಮ್ಮ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರಿಗೂ ಹಾಗೂ ಎಲ್ಲ ಪ್ರಾಣಿಗಳಿಗೂ ಸಹ ಈ ಸೀನು ಒಂದಲ್ಲ ಒಂದು ಸಾರಿ ಬಂದೇ ಬಂದಿರುತ್ತದೆ. ವೀಕ್ಷಕರೇ, ಈ ಸೀನುವಿಕೆ ನಿಮಗೂ ಒಂದಲ್ಲ ಒಂದು ಬಾರಿ ಬಂದಿರಬಹುದು. ಸೀನು ಸಾಮಾನ್ಯವಾಗಿ ಹೆಚ್ಚಾಗಿ ಧೂಳಿನಿಂದ ಬರುತ್ತದೆ. ವೀಕ್ಷಕರೇ, ನಿಮಗೆ ಈ ಸೀನು ಬಂದಾಗ ನೀವು ಸೀನುವಿಕೆಯನ್ನು ತಡೆಯಲು ಪ್ರಯತ್ನಿಸಿದರೆ ನಿಮ್ಮ ತಲೆ ಅಥವಾ ಕುತ್ತಿಗೆಯಲ್ಲಿರುವ ರಕ್ತನಾಳಗಳು ಛಿದ್ರಗೊಳ್ಳಬಹುದು ಹಾಗೂ ಇದರಿಂದ ನಿಮಗೂ ಸಾವು ಸಹ ಬರಬಹುದು. ಈ ಸೀನು ಬಂದಾಗ ಅದರ ವೇಗ ಎಷ್ಟಿರುತ್ತದೆ ಎಂದರೆ 150 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿರುತ್ತದೆ. ಅದಕ್ಕಾಗಿ ಈ ಸೀನು ಬಂದಾಗ ನಾವು ಅದನ್ನು ತಡೆಯಬಾರದು. ಫ್ಯಾಕ್ಟ್ ನಂಬರ್ 4, ಈ ರಸ್ತೆ ಬದಿಯಲ್ಲಿರುವ ಮರಗಳು ಆ ರಸ್ತೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ನೆರಳನ್ನು ಸಹ ನೀಡುತ್ತದೆ. ವೀಕ್ಷಕರೇ, ನೀವು ಗಮನಿಸಿರಬಹುದು, ಈ ರಸ್ತೆ ಬದಿಯಲ್ಲಿರುವ ಮರಗಳಿಗೆ ಬಿಳಿ ಬಣ್ಣವನ್ನು ಹಚ್ಚುತ್ತಾರೆ ಹಾಗೂ ಇನ್ನು ಕೆಲವು ಮರಗಳಿಗೂ ಸಹ ಈ ಬಿಳಿ ಬಣ್ಣವನ್ನು ಹಚ್ಚುತ್ತಾರೆ. ಹಾಗಾದರೆ ಈ ಬಿಳಿ ಬಣ್ಣವನ್ನು ಏಕೆ ಹಚ್ಚುತ್ತಾರೆ ಎಂದರೆ ಇದರಿಂದ ಈ ಮರಗಳಿಗೆ ಕೀಟಗಳು ಮತ್ತು ಗೆದ್ದಲಗಳ ಕಾಟ ತಪ್ಪುತ್ತದೆ ಹಾಗೂ ಈ ಮರಗಳಿಗೆ ಬಿಳಿ ಬಣ್ಣ ಹಚ್ಚುವುದರಿಂದ ಅವುಗಳ ಸುರಕ್ಷತೆಯು ಸುಧಾರಿಸುತ್ತದೆ ಮತ್ತು ಈ ಮರಗಳು ಅರಣ್ಯ ಇಲಾಖೆಯ ಕಣ್ಗಾವಲಿನಲ್ಲಿದೆ, ಅವುಗಳನ್ನು ಕತ್ತರಿಸಲು ಸಾಧ್ಯವಿಲ್ಲ ಎಂಬುದು ಸೂಚನೆ ನೀಡುತ್ತದೆ. ಹಾಗೂ ವೀಕ್ಷಕರೇ, ಈ ಬಿಳಿ ಬಣ್ಣ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತದೆ, ಅಂದರೆ ಈ ಮರಗಳಿಗೆ ಬೆಳಕು ಬಿದ್ದಾಗ ಅದು ಎದ್ದು ತೋರುತ್ತದೆ. ಫ್ಯಾಕ್ಟ್ ನಂಬರ್ 5, ಈ ಮನುಷ್ಯ ಈ ಪ್ರಪಂಚದ ಎಲ್ಲದರ ಮೇಲೂ ತನ್ನ ಹಿಡಿತವನ್ನು ಸಾಧಿಸಿದ್ದಾನೆ, ಆದರೆ ಈ ಪ್ರಕೃತಿಯ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿಲ್ಲ, ಅದು ಸಾಧ್ಯವಾಗುವುದೂ ಇಲ್ಲ. ಅದರಲ್ಲಿ ಈ ಪ್ರಕೃತಿಯಿಂದ ಉಂಟಾಗುವ ಭೂಕಂಪಗಳು ಹಾಗೂ ಸುನಾಮಿಗಳು ಇದನ್ನು ಮನುಷ್ಯ ತಡೆಯಲು ಸಾಧ್ಯವೇ ಇಲ್ಲ. ಹಾಗೂ ಕೆಲವೊಂದು ಸುನಾಮಿಗಳನ್ನು ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಈ ಸುನಾಮಿಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಆದರೆ ವೀಕ್ಷಕರೇ, ಈ ಮನುಷ್ಯರಿಗೆ ಭೂಕಂಪಗಳು ಹಾಗೂ ಸುನಾಮಿಗಳು ಯಾವ ಸಮಯದಲ್ಲಿ ಉಂಟಾಗುತ್ತದೆ ಎಂದು ಇದುವರೆಗೂ ಸಹ ಸಂಪೂರ್ಣವಾಗಿ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಈ ಭೂಕಂಪಗಳು ಉಂಟಾಗಲು ಕಾರಣವೆಂದರೆ ಭೂಮಿಯ ಒಳಪದರಗಳು ಘರ್ಷಣೆ ಆಗುವುದರಿಂದ ಈ ಭೂಕಂಪಗಳು ಉಂಟಾಗುತ್ತವೆ. ವೀಕ್ಷಕರೇ, ಈ ಪ್ರಪಂಚದಲ್ಲಿರುವ ಕೆಲವೊಂದು ಜೀವಿಗಳಿಗೆ ಈ ಭೂಕಂಪ ಉಂಟಾಗುತ್ತದೆ ಎಂದು ಮೊದಲೇ ತಿಳಿಯುತ್ತದೆ. ಅದರಲ್ಲಿ ಈ ಹಾವುಗಳು, ಹೌದು, ಈ ಹಾವುಗಳಿಗೆ ಭೂಕಂಪ ಉಂಟಾಗುತ್ತದೆ ಎಂದು 5 ದಿನಗಳ ಮೊದಲೇ ತಿಳಿಯುತ್ತದೆ ಮತ್ತು 120 ಕಿಲೋಮೀಟರ್ ದೂರದಿಂದಲೇ ಭೂಕಂಪವನ್ನು ಗ್ರಹಿಸಬಲ್ಲದು. ಫ್ಯಾಕ್ಟ್ ನಂಬರ್ 6, ಡ್ರಾಯಿಂಗ್, ವೀಕ್ಷಕರೇ, ಈ ಚಿತ್ರವನ್ನು ಬಿಡಿಸುವುದು ಸಾಮಾನ್ಯವಾದ ವ್ಯಕ್ತಿಗಳಿಗೆ ಅಸಾಧ್ಯವೆಂದು ಹೇಳಬಹುದು. ಈ ಚಿತ್ರಕಲೆ ಈ ಪ್ರಪಂಚದ ಒಂದು ಅದ್ಭುತವಾದ ಕಲೆಯಾಗಿದೆ. ಈ ಚಿತ್ರಗಳನ್ನು ಬಿಡಿಸಲು ತಾಳ್ಮೆ ಮತ್ತು ಕ್ರಿಯಾಶೀಲತೆ ಹೆಚ್ಚಾಗಿರಬೇಕು. ಆವಾಗಲೇ ಮಾತ್ರ
ಉತ್ತಮವಾದ ಚಿತ್ರಗಳನ್ನು ಬಿಡಿಸಬಹುದು. ಈ ಪ್ರಪಂಚದಲ್ಲಿ ಅದೆಷ್ಟೋ ವ್ಯಕ್ತಿಗಳು ಅವರ ಅದ್ಭುತವಾದ ಚಿತ್ರಕಲೆಗಳ ಮೂಲಕವೇ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ವೀಕ್ಷಕರೇ, ಈ ಚಿತ್ರಕಲೆಗಳಲ್ಲಿ ಹಲವಾರು ರೀತಿಯ ಚಿತ್ರಕಲೆಗಳಿವೆ. ಅದರಲ್ಲಿ ಒಂದು ವಸ್ತುಗಳನ್ನು ಬಳಸಿಕೊಂಡು ಚಿತ್ರಗಳನ್ನು ಬಿಡಿಸುವುದು, ಹಾಗೂ ವಸ್ತುಗಳನ್ನು ಬಳಸಿಕೊಂಡು ಕೆಲವು ರೂಪಗಳನ್ನು ಬಿಡಿಸುವುದು, ಇದು ಒಂದು ಸಹ ಕಲೆಯಾಗಿದೆ. ಅದೇ ರೀತಿ ಇಂಗ್ಲೆಂಡ್ ದೇಶದ ವೆಸ್ಟ್ಮಿನ್ಸ್ಟರ್ ಎಂಬಲ್ಲಿ ಒಬ್ಬ ವ್ಯಕ್ತಿ 100,000 ಚಾಕುಗಳನ್ನು ಬಳಸಿಕೊಂಡು ಒಂದು ಅದ್ಭುತವಾದ ಮೂರ್ತಿಯನ್ನು ನಿರ್ಮಿಸಿದ್ದಾನೆ. ಇಷ್ಟು ದೊಡ್ಡ ಈ ಮೂರ್ತಿಯನ್ನು ಸಂಪೂರ್ಣವಾಗಿ ಚಾಕುಗಳನ್ನೇ ಬಳಸಿಕೊಂಡು ನಿರ್ಮಿಸಲಾಗಿದೆ. ಫ್ಯಾಕ್ಟ್ ನಂಬರ್ 7, ಪ್ರೀತಿ. ಈ ಪ್ರೀತಿಯಲ್ಲಿ ಉತ್ತಮವಾದ ಹಾಗೂ ನಿಷ್ಕಲ್ಮಶವಾದ ಪ್ರೀತಿ ದೊರೆಯುವುದು ಒಂದು ತಾಯಿಂದ ಮಾತ್ರ ಸಾಧ್ಯ. ಹೌದು, ಈ ಪ್ರಪಂಚದಲ್ಲಿ ತಾಯಿಯ ಪ್ರೀತಿಗೆ ಬೇರೆಯದ್ದೇ ಮಹತ್ವವಿದೆ. ಅದಕ್ಕಾಗಿ ಮಕ್ಕಳಿಗೆ ತಾಯಿಯೇ ಮೊದಲ ದೇವರು ಎಂದು ಕರೆಯಲಾಗುತ್ತದೆ. ಈ ತಾಯಿಯ ನಿಷ್ಕಲ್ಮಶ ಪ್ರೀತಿ ಮನುಷ್ಯರಲ್ಲಿ ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿ ಹಾಗೂ ಪಕ್ಷಿಗಳಲ್ಲಿಯೂ ಈ ನಿಷ್ಕಲ್ಮಶವಾದ ಪ್ರೀತಿಯನ್ನು ನೋಡಬಹುದು. ಅದಕ್ಕೆ ಒಂದು ಉತ್ತಮವಾದ ಸಾಕ್ಷಿ ಯಾವುದೆಂದರೆ ಟರ್ಕಿ ದೇಶದ ಇಸ್ತಾಂಬುಲ್ ನಗರದಲ್ಲಿ ನಡೆದ ಈ ಘಟನೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ತನ್ನ ಮರಿಬೆಕ್ಕನ್ನು ಆಸ್ಪತ್ರೆಗೆ ತಂದ ತಾಯಿ ಬೆಕ್ಕು, ಹೌದು, ತನ್ನ ಮರಿಗೆ ಅನಾರೋಗ್ಯವಿದ್ದ ಕಾರಣ ತಾಯಿ ಬೆಕ್ಕು ತನ್ನ ಮರಿಯನ್ನು ಆಸ್ಪತ್ರೆ ತನಕ ಕೊಂಡು ತಂದಿದೆ. ಇದನ್ನು ನೋಡಿದ ಆಸ್ಪತ್ರೆಯ ವೈದ್ಯರು ತಕ್ಷಣ ಆ ಮರಿಬೆಕ್ಕಿಗೆ ಚಿಕಿತ್ಸೆಯನ್ನು ನೀಡಿದರು. ಇದರಿಂದಲೇ ತಿಳಿಯುತ್ತದೆ ಈ ತಾಯಿಯ ಪ್ರೀತಿ ಈ ಪ್ರಪಂಚದಲ್ಲಿ ಎಷ್ಟೊಂದು ನಿಷ್ಕಲ್ಮಶವಾದ ಪ್ರೀತಿ ಎಂದು. ಫ್ಯಾಕ್ಟ್ ನಂಬರ್ 8, ನೀರು. ವೀಕ್ಷಕರೇ, ಈ ನೀರು ಮನುಷ್ಯರಿಗೆ ಎಷ್ಟೊಂದು ಮುಖ್ಯವೆಂದರೆ ಊಟವಿಲ್ಲದೆ 1-2 ತಿಂಗಳು ಬದುಕಬಹುದು, ಆದರೆ ನೀರಿಲ್ಲದೆ ಹೆಚ್ಚು ದಿನ ಬದುಕಲು ಸಾಧ್ಯವೇ ಇಲ್ಲ. ಇದರಿಂದಲೇ ತಿಳಿಯುತ್ತದೆ ಈ ನೀರು ನಮ್ಮ ದೇಹಕ್ಕೆ ಎಷ್ಟೊಂದು ಮುಖ್ಯವೆಂದು. ಈ ನೀರು ಎಷ್ಟೊಂದು ಮುಖ್ಯವೋ ಹಾಗೆ ಈ ನೀರಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವ ಕೆಲವೊಂದು ನ್ಯೂಟ್ರಿಯನ್ಸ್ ಸಹ ಇದೆ, ಇದು ಸಹ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗುತ್ತದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ 70% ನೀರು ಇರುತ್ತದೆ. ಈ ನೀರು ಎಲ್ಲಿಯಾದರೂ ಕಡಿಮೆಯಾದರೆ ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ, ಅದು ಯಾವುದೆಂದು ತಿಳಿಯೋಣ ಬನ್ನಿ. ನಮ್ಮ ದೇಹದಲ್ಲಿರುವ 70% ನೀರಿನಲ್ಲಿ 1% ನೀರು ಕಡಿಮೆಯಾದರೆ ನಮಗೆ ಬಾಯಾರಿಕೆಯಾಗುತ್ತದೆ, ಹಾಗೆಯೇ 5% ನೀರು ಕಡಿಮೆಯಾದರೆ ಮೂರ್ಛೆ ಹೋಗಿ ಬೀಳುತ್ತೇವೆ, ಹಾಗೆ 10% ನೀರು ಕಡಿಮೆಯಾದರೆ ಡಿಹೈಡ್ರೇಷನ್ ಆಗಿ ನಾವು ಸಾವನ್ನಪ್ಪುತ್ತೇವೆ. ಅದಕ್ಕಾಗಿ ಒಬ್ಬ ಮನುಷ್ಯ ಕಡಿಮೆ ಎಂದರೂ 2-3 ಲೀಟರ್ ಕುಡಿಯಲೇಬೇಕು. 70%ಗಿಂತ ಹೆಚ್ಚಿನ ನೀರು ಕುಡಿಯುವುದರಿಂದ ಅದು ಮೂತ್ರ ವಿಸರ್ಜನೆ ಮೂಲಕ ಹೊರಹೋಗುತ್ತದೆ, ಆದರೆ 70%ಗಿಂತ ಕಡಿಮೆಯಾದರೆ ಅದರಿಂದ ನಮ್ಮ ದೇಹಕ್ಕೆ ತೊಂದರೆಗಳು ಉಂಟಾಗುತ್ತವೆ. ಹಾಗಂತ ಹೆಚ್ಚಾಗಿ ನೀರು ಕುಡಿಯುವುದು ಸಹ ನಮ್ಮ ದೇಹಕ್ಕೆ ಆಪತ್ತು ಉಂಟಾಗುತ್ತವೆ. ಇದರಿಂದ ನಮ್ಮ ದೇಹದಲ್ಲಿರುವ ಕೆಲವೊಂದು ನ್ಯೂಟ್ರಿಯನ್ಸ್ ಮೂತ್ರದ ಮೂಲಕ ಹೊರಹೋಗುತ್ತವೆ. ಫ್ಯಾಕ್ಟ್ ನಂಬರ್ 9, ವೀಕ್ಷಕರೇ, ಈ ಚಿತ್ರದಲ್ಲಿರುವ ಈ ಬಾವಿಯು ಇದು ಪ್ರಪಂಚದ ಅತ್ಯಂತ ಆಳವಾದ ಮಾನವ ನಿರ್ಮಿತ ಕೊಳವೆಬಾವಿ ಆಗಿದೆ. ಈ ಬಾವಿಯನ್ನು ಕೂಲ್ ಸೂಪರ್ ಡೀಪ್ ಕೊಳವೆಬಾವಿ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಇದು ಎಷ್ಟೊಂದು ಆಳವಿದೆ ಎಂದರೆ ಬರೋಬ್ಬರಿ 12,262 ಮೀಟರ್ ಆಳವಿದೆ. ಇದು ನಮ್ಮ ಪ್ರಪಂಚದ ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ಗಿಂತಲೂ ಹೆಚ್ಚು. ಮೌಂಟ್ ಎವರೆಸ್ಟ್ ಪರ್ವತ 8,800 ಮೀಟರ್ ಮಾತ್ರವಿದೆ, ಆದರೆ ಇದು ಅದಕ್ಕಿಂತ ಹೆಚ್ಚು ಆಳವಿದೆ. ಇಷ್ಟು ಆಳವಾದ ಈ ಕೊಳವೆಬಾವಿಯನ್ನು ಕೊರೆಯಲು ಕಾರಣವೇನೆಂದರೆ ಭೂಮಿಯ ಒಳಗರ್ಭದ ಮಾಹಿತಿಯನ್ನು ತಿಳಿಯಲು ಇಷ್ಟು ಆಳವಾದ ಈ ಕೊಳವೆಬಾವಿಯನ್ನು ನಿರ್ಮಿಸಲಾಯಿತು. ಫ್ಯಾಕ್ಟ್ ನಂಬರ್ 10, ವೀಕ್ಷಕರೇ, ಇದು ಒಂದು ಮನೋವೈಜ್ಞಾನಿಕ ಫ್ಯಾಕ್ಟ್ ಆಗಿದೆ. ಇದನ್ನು ಟೆಕ್ಸ್ಟ್ರೋವರ್ಟ್ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಎಲ್ಲ ಸ್ನೇಹಿತರು ಮೆಸೇಜ್ ಚಾಟಿಂಗನ್ನು ಮಾಡುತ್ತಾರೆ, ಹಾಗೂ ತಮಾಷೆಯಾಗಿ ಸಹ ಈ ಚಾಟಿಂಗ್ಗಳನ್ನು ಮಾಡುತ್ತಾರೆ. ಅದೇ ರೀತಿ ಒಬ್ಬ ಹುಡುಗ ಮತ್ತು ಹುಡುಗಿ ಚಾಟಿಂಗ್ ಮಾಡುವಾಗ ತುಂಬ ತಮಾಷೆಯಾಗಿ ಚಾಟಿಂಗ್ ಮಾಡುತ್ತಾರಂತೆ, ಆದರೆ ಅವರು ನಿಜವಾಗಿ ಭೇಟಿಯಾದಾಗ ಮಾತನಾಡಲು ತುಂಬ ನಾಚಿಕೆ ಪಡುತ್ತಾರಂತೆ. ವೀಕ್ಷಕರೇ, ಇದರ ಅನುಭವ
ಹೆಚ್ಚಿನವರಿಗೆ ಆಗಿರುತ್ತದೆ. ನಿಮಗೂ ಸಹ ಆಗಿದ್ದರೆ ಹೌದು ಅಂತ ಕಮೆಂಟ್ ಮಾಡಿ. ಓಕೆ ವೀಕ್ಷಕರೇ, ಇದು ಇವತ್ತಿನ ಕೆಲವೊಂದು ಫ್ಯಾಕ್ಟ್ಗಳಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.